ಹಾಯ್ ಫ್ರೆಂಡ್ಸ್ ನಾನು ಸೌಮ್ಯ ಸೊ ನಾನು ಇವತ್ತು ಆಗಿ ನಿಮಗೆ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ಸೊ ಒಂದು ಪ್ರೆಷರ್ ಕುಕ್ಕರ್ನ ಕಾಯೋದಕ್ಕೆ ಇಟ್ಟಿದ್ದೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಸೊ ಎಣ್ಣೆ ಕಾದಿದ ನಂತರ ಈಗ ಈ ಹಸಿರು ಮೆಣಸಿನ್ಕಾಯಿನ ಚಜ್ಜಿಟ್ಕೊಂಡಿದ್ದೀನಿ ಸೊ ಅದನ್ನು ಹಾಕ್ತೀನಿ ಸೊ ಹಾಕಿ ಒಂದು ಸತಿ ಹಿಂಗೆ ಕುಕ್ಕರ್ನ ಶೇಕ್ ಮಾಡ್ಕೊಳ್ತೀನಿ ಸೊ ಇನ್ ಕೇಸ್ ನಿಮ್ಗೆ ಈ ಥರ ಉದ್ದುದ್ದ ಬೇಡ ಅಂದರೆ ಮಿಕ್ಸಿಗೆ ಹಾಕಿ ತರಿತರಿಯಾಗಿ ಕೂಡ ಒಂದು ಪೇಸ್ಟ್ ಮಾಡಿ ಅದನ್ನು ಕೂಡ ಹಾಕೊಬೌದು ಸೊ ಹಾಗೇನೆ ಜಸ್ಟ್ ಕುಕ್ಕರ್ ಲಿಡ್ನ ಕವರ್ ಮಾಡ್ಕೊಳ್ತೀನಿ ಸೊ ನೋಡಿ ನೋ ಮಾಡ್ಕೊಳ್ಳಿ ಬಿಕಾಸ್ ಇದು ಹಸ್ರಮೆಣಕಾಯೆಲ್ಲ ಸಿಡಿಯತ್ತೆ ಸೊ ರುಬ್ಬಿ ಹಾಕ್ಕೊಳ್ತೀನಿ ಕಂಫರ್ಟಬಲ್ ಆಗಿದೆ ಅಂದರೆ ಆ ಥರ ಕೂಡ ಮಾಡ್ಕೊಳ್ಳಿ ಸೊ ಈಗ ಚಿಕನ್ ಇದ್ದೀನಿ ಸೊ ಇದು ಒಂದೂವರೆ ಕೆ ಜಿಯಷ್ಟು ಚಿಕನ್ ಇದೆ ಸೊ ಪೀಸು ಸ್ವಲ್ಪ ದೊಡ್ಡ ದೊಡ್ಡದಾಗೆ ಇರುತ್ತೆ ಚಿಲ್ಲಿ ಚಿಕನ್ಗೆ ಯೂಶ್ವಲಿ ಆಂಧ್ರ ಸ್ಟೈಲನ್ನೆಲ್ಲ ಸೊ ಒಂಥರ ಗ್ರೀನಿಷ್ ಕಲರ್ ಬರುತ್ತಲ್ಲ ಎಲ್ಲೋ ಇಶ್ ಗ್ರೀನ್ ಕಲರು ಸೊ ಆ ರೀತಿಯಲ್ಲಿ ಇರುತ್ತೆ ಸೊ ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ ಮಾಡ್ತಿದ್ದೆ ಸೊ ಅದಕ್ಕೋಸ್ಕರ ನಾನು ಕಾಂಬಿನೇಷನ್ಗೆ ಆಗಿ ಈ ಒಂದು ಚಿಲ್ಲಿ ಚಿಕನ್ನ ಮಾಡ್ತಾಯಿದ್ದೀನಿ ಸೊ ಒಂದು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಚಿಕ್ಕ ಟೇಬಲ್ ಸ್ಪೂನಷ್ಟು ಅರ್ಶನದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಸೊ ನೋಡಿ ಹಾಕ್ಕೊಳ್ಳಿ ಉಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಂಡು ನಿಮ್ಮ ಮನೇಲಿ ಟೇಸ್ಟ್ ಹೇಗೆ ಬೇಕೋ ಆ ಥರ ಹಾಕ್ಕೊಳ್ಳಿ ಸೊ ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಓಕೆನಾ ಫ್ರೆಂಡ್ಸ್ ಸೊ ಇದನ್ನೆಲ್ಲನೂ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಾನು ಸೊ ಫ್ರೆಂಡ್ಸ್ ಚಿಕನ್ ಐಟಮಲ್ಲಿ ಈಸಿಯೆಸ್ಟ್ ಅಂತ ಅಂದರೆ ಬ್ಯಾಚುಲರ್ಸು ಮಗಳು ಕೂಡ ಮಾಡ್ಬೋದಂಥ ಒಂದು ರೆಸಿಪಿ ಅಂದರೆ ಈ ಒಂದು ಚಿಲ್ಲಿ ಚಿಕನ್ ಬಿಕಾಸ್ ಇದು ತುಂಬ ಸಿಂಪಲ್ ಆಗಿದೆ ತುಂಬ ಆಗಿದೆ ಐಟಮ್ಸು ಇಂಗ್ರೀಡಿಯೆಂಟ್ಸು ಕೂಡ ತುಂಬ ಕಮ್ಮಿ ಹಸಿರು ಮೆಣ್ಸಿನ್ಕಾಯಿ ಒಂದು ಜಾಸ್ತಿ ಕ್ವಾಂಟಿಟಿ ಅಲ್ಲಿ ಬೇಕು ಅಪಾರ್ಟ್ ಫ್ರಮ್ ದಟ್ ನಿಮಗೆ ಬೇರೆ ಏನೂ ಬೇಕಾಗೋದಿಲ್ಲ ಸೊ ಹಾಗೇ ಚಿಕನ್ ಚೆನ್ನಾಗಿ ಫ್ರೈ ಮಾಡಿ ಅದು ನೀರು ಬಿಡೋದಕ್ಕೆ ಒಂದು ಲಿಡ್ನ ಕವರ್ ಮಾಡಿ ಹಾಗೇ ಬಿಡ್ತೀನಿ ಜಸ್ಟ್ ಹಾಗೆ ಕವರ್ ಮಾಡಿಟ್ಕೊಳ್ತೀನಿ ಸೊ ಚಿಕನ್ನು ಚೆನ್ನಾಗಿ ನೀರು ಬಿಟ್ಕೊಳ್ಳಿ ಅಂತ ಸೊ ಈಗ ಚಿಕನೆಲ್ಲ ಚೆನ್ನಾಗಿ ನೀರು ಬಿಟ್ಕೊಂಡು ಡ್ರೈ ಆಗಿದೆ ಈ ಟೈಮಲ್ಲಿ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರನ್ನ ಹಾಕ್ಕೊಳ್ತೀನಿ ಸೊ ಮೊಸರು ನಾನು ಏನಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಚಿಕನು ಸ್ವಲ್ಪ ಸಾಫ್ಟಾಗಿ ಬರಲಿ ಅನ್ನೋದಕ್ಕೋಸ್ಕರ ನಾನು ಮೊಸರು ಹಾಕ್ಕೊಳ್ತಾ ಇದ್ದೀನಿ ಇನ್ ಕೇಸ್ ನಿಮಗೆ ಮೊಸರು ಬೇಡ ಅನ್ಸಿದ್ರೆ ಕಂಪ್ಲೀಟ್ಲಿ ಆಪ್ಷನಲ್ ನೀವು ಸ್ಕಿಪ್ ಮಾಡ್ಕೊಬೋದು ನೀವು ಇನ್ನೂ ಟೆಂಡರ್ ಚಿಕನ್ ಸಿಗುತ್ತಲ್ಲ ಆ ಚಿಕನ್ ಹಾಕ್ಕೊಂಡ್ರೆ ಕಂಪ್ಲೀಟಾಗೇ ಮೊಸರನ್ನ ಅವಾಯ್ಡ್ ಮಾಡ್ಬೋದು ಸೊ ಇದನ್ನೆಲ್ಲನೂ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡ್ತೀನಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ಕುದೀತಾ ಇದೆ ಅಂತ ಸೊ ಇದೇ ರೀತಿಯಾಗಿ ಕುದಿಬೇಕು ಸೊ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಪ್ರೊಸೀಜರ್ ಇದು ಸೊ ಈ ಟೈಮಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಲೈಕ್ ಒಂದು ಸ್ಮಾಲ್ ಕಪ್ಪಲ್ಲಿ ನೀರು ಹಾಕ್ಕೊಳ್ತೀನಿ ಸೊ ನೀರು ಏನಕ್ಕೆ ಇದ್ದೀನಿ ನಾನು ಅಂತ ಅಂದರೆ ಚಿಕನ್ನಲ್ಲಿ ನಿಮಗೆ ಗ್ರೇವಿ ಥರ ಬರುತ್ತೆ ಈ ಯೂಜ್ವಲಿ ಆಂಧ್ರ ಸ್ಟೈಲ್ ಚಿಕನ್ ತೊಗೊಂಡಾಗಿಲ್ಲ ಸೊ ಆ ಗ್ರೇವಿ ಬರೋದಕ್ಕೋಸ್ಕರ ನಾನು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಹಾಕಿ ಮಿಕ್ಸ್ ಮಾಡಿ ಕುಕ್ಕರ್ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಮ್ ಲೋ ಫ್ಲೇಮಲ್ಲಿ ಒಂದರಿಂದ ಎರಡು ವಿಸಿಲ್ ತಗೊತೀನಿ ಫ್ರೆಂಡ್ಸ್ ಸೊ ಇನ್ ಕೇಸ್ ನಿಮ್ಮದು ಚಿಕನ್ ತುಂಬ ಟೆಂಡರ್ ಆಗಿದೆ ಅಂದರೆ ಒಂದು ವಿಸಿಲ್ ತೊಗೊಳ್ಳಿ ಒಂದು ಸ್ವಲ್ಪ ಬಲ್ತಿದೆ ಅಂದರೆ ಎರಡು ವಿಸಿಲ್ ತಗೊಳ್ಳಿ ಸೊ ಈಗ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ ಇದೆ ಸೊ ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ತೀನಿ ನಾನು ಸೊ ಫ್ರೆಂಡ್ಸ್ ಇವಾಗ ಚಿಕನ್ನು ಎರಡು ವಿಸಲ್ ತಗೊಂಡಿದ್ದೀನಿ ನಾನು ಸೊ ನೋಡ್ಬೋದು ನೀವು ಯಾವ ರೀತಿಯಾಗಿದೆ ಅಂತ ಸೊ ತುಂಬ ತಿನ್ ಕನ್ಸಿಸ್ಟೆನ್ಸಿಯಲ್ಲಿದೆ ನೀರು ಹಾಕಿದ್ದೀನಲ್ಲ ಸೊ ಆ ನೀರೆಲ್ಲ ತುಂಬ ತಿನ್ ಕನ್ಸಿಸ್ಟೆನ್ಸಿಯಲ್ಲಿದೆ ಇವಾಗ ನಾನು ಈ ಟೈಮಲ್ಲಿ ಏನು ಮಾಡ್ತೀನಿ ಅಂದರೆ ಈ ಕಾರ್ನ್ಫ್ಲೋರ್ನ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಲ್ಲ ನೀರನ್ನೆಲ್ಲ ಹಾಕಿ ಸೊ ಅದನ್ನು ಇವಾಗ ಹಾಕ್ತೀನಿ ಇದು ಒನ್ಸ್ ಕುದಿ ಬಂದದ್ದು ಸ್ಟಾರ್ಟ್ ಆದ ನೆಕ್ಸ್ಟು ಸೊ ನೋಡ್ಬೋದು ನೀವು ಇವಾಗ ಕುದಿ ಬರ್ತಾ ಇದೆ ಸೊ ಈ ಟೈಮಲ್ಲಿ ನಾನು ಕಾರ್ನ್ಫ್ಲೋರ್ನ ಆ್ಯಡ್ ಮಾಡ್ಕೊಂಡು ಒಂದು ಮಿಕ್ಸ್ ಕೊಡ್ತೀನಿ ಸೊ ನಾನಿವಾಗ ಸ್ವಲ್ಪ ಸೋಯಾ ಸಾಸ್ ಹಾಕ್ಕೊಳ್ತೀನಿ ಲೈಕ್ ಒನ್ ಟು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಸೋಯಾ ಸಾಸ್ನ ಹಾಕ್ಕೊಳ್ತೀನಿ ಹಾಗೆಯೇ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಗ್ರೀನ್ ಚಿಲ್ಲಿ ಸಾಸ್ನ ಹಾಕ್ಕೊಳ್ತೀನಿ ಗ್ರೀನ್ ಚಿಲ್ಲಿ ಸಾಸ್ ನೋಡಿ ಹಾಕ್ಕೊಳ್ಳಿ ಬಿಕಾಸ್ ಅದರಲ್ಲಿ ಸಾಲ್ಟ್ ಕಂಟೆಂಟ್ ಇರುತ್ತೆ ಸೊ ಚಿಕನಲ್ಲಿ ಚೆಕ್ ಮಾಡಿ ನಿಮ್ಮದು ಸಾಲ್ಟ್ ಕಂಟೆಂಟು ಸೊ ನೋಡಿ ಹಾಕ್ಕೊಳ್ಳಿ ನಿಮಗೆ ಸಾಲ್ಟ್ ಏನಾದ್ರು ಜಾಸ್ತಿ ಇದ್ದರೆ ಸ್ಕಿಪ್ ಮಾಡಿ ಹಾಕಕ್ಕೆ ಹೋಗ್ಬಿಡಿ ಸೊ ಈಗೆಲ್ಲ ಕುದೀತಾ ಇರ್ಬೇಕಾದ್ರೆ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಲೈಕ್ ಫೈನ್ಲಿ ಮಿಕ್ಸ್ ಕೊಡಬೇಕು ಸೊ ಅದು ಯಾವುದು ಬ್ರೇಕ್ ಆಗಬಾರ್ದು ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಸೊ ಇದು ಸತಿ ಗಟ್ಟಿ ಆಗ್ತಾ ಇದೆ ಅಂತ ಅನಿಸಿದ ತಕ್ಷಣ ನೀವು ಸ್ಟವ್ನ ಆಫ್ ಮಾಡ್ಕೋಬಹುದು ಸೊ ಇದು ಒಂದು ಸ್ವಲ್ಪ ತೊಗೊಳುತ್ತೆ ಟೈಮು ತಿಕ್ಕನ್ ಆಗೋಕ್ಕೆ ಸೊ ನೋಡ್ಬೋದು ಗಟ್ಟಿ ಆಗ್ತಾ ಇದೆ ಅಂತ ಸೊ ಯೂಶ್ವಲಿ ಈ ತಿಕ್ನೆಸ್ಸು ಗ್ರೇವಿನ ನಾವು ಮೇಂಟೈನ್ ಮಾಡಬೇಕಾಗುತ್ತೆ ಸೊ ಇನ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇನ್ ಕೇಸ್ ನಿಮಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೀನಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ ಡ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ನಾನು ಸಿಗ್ತೀನಿ ನಿಮಗೆ ನನ್ನ ಮುಂದಿನ ವೀಡಿಯೋದೊಂದಿಗೆ ಅಲ್ಲಿವರೆಗೂ ಸಿ ಯು ಚೆಕ್ ಯಾರು ಬಬಾಯ್